ಹಾಯ್ ಫ್ರೆಂಡ್ಸ್, ಸಾಯಿ ಬಾಬಾ. ಸಾಯಿ ಬಾಬಾ ಅಂದರೆ ಯಾರು? ಸಾಯಿ ಬಾಬಾಗೆ ಯಾಕೆ ಇಷ್ಟೊಂದು ಭಕ್ತರು? ಗುರುವಾರ ಆದರೆ ಸಾಕು, ಎಲ್ಲರ ಸ್ಟೇಟಸಲ್ಲೂ ಸಾಯಿಬಾಬನ ನಾವು ನೋಡ್ಬೋದು. ಮೂಲೆ ಮೂಲೆಗೂ ದೇವಸ್ಥಾನಗಳು. ಇಷ್ಟು ಪ್ರಸಿದ್ಧ ಆಗಿರುವಂತಹ ಈ ಸಾಯಿಬಾಬಾ ಯಾರು? ಇವರು ಹೇಗೆ ದೇವರು ಅಂತ ಒಂದು ಒಂದು ಸ್ಟೇಜ್ಗೆ ಬಂದರು? ಇವ್ರು ನಿಜವಾಗ್ಲೂ ದೇವರೇನಾ ಅಥವಾ ಮನುಷ್ಯ? ಇದರ ತುಂಬ ಪ್ರಶ್ನೆಗಳು ನಿಮ್ಮಲ್ಲೂ ಇರುತ್ತೆ, ನನ್ನಲ್ಲೂ ಇತ್ತು. ಬನ್ನಿ ಈ ವಿಡಿಯೋದಲ್ಲಿ ಫುಲ್ ನೋಡೋಣ. ವೆಲ್ಕಮ್ ಟು ನಾಲೆಡ್ಜ್ ಫ್ಯಾಕ್ಟ್ರಿ. ದೇವರು ದೇವರು ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗುವಂಥದ್ದೇ ಶಿವ, ವಿಷ್ಣು, ಕೃಷ್ಣ ಈ ರೀತಿ. ಸರಿ, ಇವ್ರನ್ನ ನಾವು ಯಾವ ಒಂದು ಇದರಲ್ಲಿ ದೇವರು ಅಂತ ಹೇಳ್ತೀವಿ? ಇವ್ರನ್ನ ನಾವು ನೋಡಿಲ್ಲ. ಇವಾಗ ಈ ಶಿವ, ಪಾರ್ವತಿ, ವಿಷ್ಣು, ಕೃಷ್ಣ ಇವರೆಲ್ಲರ ಫೋಟೋಸ್ ನಾವು ಯಾವ ರೀತಿ ನೋಡ್ತಾ ಇರ್ತೀವಿ? ರಿಯಲ್ ಫುಟೇಜಸ್ ನಮ್ಮ ಹತ್ರ ಇರಲ್ಲ. ಯಾರೋ ಒಬ್ರು ಯಾವುದೋ ಒಂದು ಇಮ್ಯಾಜಿನೇಷನ್ ಅಲ್ಲೋ ಏನೋದ್ರಲ್ಲೋ ಒಂದು ಬರೆದಿರೋಂತಹ ಒಂದು ಚಿತ್ರ, ಅದನ್ನ ನಾವು ದೇವರು ಓಕೆ ಕೃಷ್ಣ ಅಂದ್ರೆ ಹೀಗೆ ಇದ್ರು, ಕೃಷ್ಣ ಅಂದ್ರೆ ನೀಲಿ ಕಲರ್ ಆಗಿ ಫ್ಲೂಟ್ ಇಟ್ಕೊಂಡಿರೋರು ಕೃಷ್ಣ, ಓಕೆ ಗಣಪತಿ ಅಂತ ಹೇಳಿದ್ರೆ ಆನೆ ಮುಖ ಈ ತರ ಇರೋದು ಗಣಪತಿ, ಹನುಮಂತ ಅಂತ ಹೇಳಿದ್ರೆ ಬಾಲ ಇರುತ್ತೆ, ಮಂಗನ್ ಮುಖ ಇರುತ್ತೆ, ಸಾರಿ ಇವರು ಹನುಮಂತ. ಈ ತರ ನಾವು ಎಲ್ಲಾ ದೇವ್ರಿಗೂ ಒಂದೊಂದು ಫೀಚರ್ಸ್ ನ ಕೊಟ್ಕೊಂಡು ಒಂದು ಫೋಟೋ ಇದೆ, ಓಕೆ ಫೋಟೋ ನೋಡ್ರೆ ಹೀಗೆ ಇರ್ತಾರೆ ಅನ್ನೋಂತಹ ಒಂದು ವಿಷಯಕ್ಕೆ ನಾವು ಬರ್ತೀವಿ. ಬಟ್ ಇವ್ರನ್ನ ನಾವು ರಿಯಲ್ ಆಗಿ ಯಾರು ನೋಡಿಲ್ಲ ಇಲ್ಲಿವರೆಗೂ ಕೂಡ. ಬಟ್ ಇವ್ರನ್ನ ದೇವ್ರು ಅಂತ ಹೇಗೆ ಬಿಲೀವ್ ಮಾಡ್ತೀವಿ? ಹಾಗೆ ಹಲವಾರು ವರ್ಷಗಳಿಂದ ಬಂದು 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 ನಾವು ಅವ್ರನ್ನ ದೇವ್ರು ಅಂತ ಹೇಳಿ ನಾವು ಈಗಲೂ ಅವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ, ಇನ್ಮೇಲೂ ಪೂಜೆ ಮಾಡ್ತೀವಿ. ಈ ರೀತಿಯಲ್ಲಿ ಹಿಂದೂ ಕಲ್ಚರಲ್ಲಿ ಹಲವಾರು ದೇವರುಗಳು, ಹಲವಾರು ವಿಷಯಗಳೆಲ್ಲ ಇದೆ ಕಲ್ಚರ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಮೇನ್ ಒಬ್ಬ ನಮಗೆ ತುಂಬ ಹತ್ರ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಸಾಯಿಬಾಬಾ. ಸಾಯಿಬಾಬಾನ ನಾನು ಯಾಕೆ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಕೃಷ್ಣ, ವಿಷ್ಣು, ಶಿವ ಇವರೆಲ್ಲ ನಮ್ಮ ರೀಸೆಂಟ್ ಇಯರ್ಸಲ್ಲಿ ಇದ್ದವರಲ್ಲ. ಅಂದರೆ ಅವ್ರು ಎಷ್ಟು ವರ್ಷದಿಂದ ಇದ್ರು, ಎಷ್ಟು ಯುಗಗಳು ಅವೆಲ್ಲ ನಮಗೆ ಗೊತ್ತೇ ಇಲ್ಲ. ಆದರೆ ಸಾಯಿಬಾಬಾ ಅನ್ನೋರು ನಾವಿರೋಂತಹ ಈ ಯುಗದಲ್ಲೇ ಒಂದು 100 ವರ್ಷದ ಹಿಂದೆ, 100-110 ವರ್ಷದ ಹಿಂದೆ ಇದ್ದಂತಹ ಒಬ್ಬ ವ್ಯಕ್ತಿ. ಮಹಾತ್ಮ ಗಾಂಧಿ, ನೆಹರು ಇವರೆಲ್ಲ ಇದ್ದಂತಹ ಒಂದು ಟೈಮಲ್ಲಿ, ನಮಗೆ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಂಥ ಟೈಮಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಸಾಯಿಬಾಬಾ. ಎಷ್ಟು ಒಂದು ಮಿರಾಕಲ್ ಆಗಿರುತ್ತೆ. ನಾವು ನಮ್ಮ ದೇವ್ರ ಮನೆಯಲ್ಲಿ ನಾವು ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ, ಆ ಯಾವ ದೇವರು ಕೂಡ ನಾವು ರಿಯಲ್ ಫೋಟೋ ಇಲ್ಲ, ಆದರೆ ಸಾಯಿಬಾಬನ ಮಾತ್ರ ರಿಯಲ್ ಫೋಟೋ ಇದೆ. ಬೇಕಾದ್ರೆ ನೀವು ಗೂಗಲ್ಗೆ ಹೋಗಿ ಸಾಯಿಬಾಬಾ ರಿಯಲ್ ಫುಟೇಜಸ್, ರಿಯಲ್ ಫೋಟೋಸ್ ಅಂತ ಕೊಟ್ರೆ ನಿಮಗೆ ಸಿಗುತ್ತೆ. ಅಂದರೆ ನಮಗೆ ಎಷ್ಟು ಹತ್ರ ಇರುವಂತಹ ಒಂದು ಕಲ್ಚರ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಲ್ವಾ? ಅದು ತುಂಬ ಆಶ್ಚರ್ಯ ಅನ್ಸುತ್ತೆ. ಇನ್ನೂ 1,000 ವರ್ಷ, 2,000 ವರ್ಷ ಆದಮೇಲೆ ಸಾಯಿಬಾಬಾನ ಹೇಗೆ ನೋಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಗೆ ಈಗ ನಾವು ದೇವ್ರು ಅಂತ ಪೂಜೆ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ ನಮಗೆ ಒಂದು 100 ವರ್ಷದ ಹಿಂದೆ ಇದ್ದಂತಹ ಒಬ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಸರಿ, ಸಾಯಿಬಾಬಾ ಯಾರು? ಈ ಸಾಯಿಬಾಬಾ ಹುಟ್ಟಿದೆಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅಮ್ಮ ಅಪ್ಪ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ. ಅವ್ರ ನಿಜವಾದ ಹೆಸರು ಸಾಯಿಬಾಬಾನೇನಾ ಅಂತ ಹೇಳಿದ್ರು ಕೂಡ ಗೊತ್ತಿಲ್ಲ. ಬಟ್ ಸಾಯಿಬಾಬಾ ಒಂದು ಇಸ್ಲಾಮಿಕ್ ಕಲ್ಚರ್ನ ಸೇರಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಮುಸ್ಲಿಂ. ಸಾಯಿಬಾಬಾ ನಿಮ್ಗೆ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಇಸ್ಲಾಮಿಕ್ ನೇಮ್ ರೀತಿಯಲ್ಲಿ ಇರುವಂತಹ ಒಂದು ಹೆಸರು. ಸಾಯಿಬಾಬಾನ ಚೈಲ್ಡ್ಹುಡ್ ಫೋಟೋಸ್ ಆಗಿರ್ಬೋದು, ಅವ್ರು ಎಲ್ಲಿ ಹುಟ್ಟಿರೋರು ಅದ್ರ ಬಗ್ಗೆ ಎಲ್ಲ ಎಲ್ಲೂ ಕಂಪ್ಲೀಟೆಡ್ ಡೀಟೇಲ್ಸ್ ಇಲ್ಲ. ಸಿಕ್ಕಿರುವಂತಹ ಡೀಟೇಲ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಅಂದ್ರೆ ಇದು ಕೂಡ ಒಬ್ರು ಬಾಯಿಂದ ಒಬ್ರಿಗೆ ಬಂದಿರುವಂತಹ ಮಾತುಗಳು ಹೊರತು ಇದು ರಿಯಲ್ ಆಗಿ ಇದೇನಾ ನಡೆದಿರೋದು ಅನ್ನೋದು ಇಲ್ಲ. ಏನ್ ವಿಷಯ ಅಂತ ಹೇಳಿದ್ರೆ, ಸಾಯಿಬಾಬಾ ಹುಟ್ಟಿದ ತಕ್ಷಣನೇ ಅವರ ಸ್ವಂತ ತಂದೆ ತಾಯಿ ಬಯಾಲಜಿಕಲ್ ಫಾದರ್ ಮದರ್ ಅವ್ರನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಎಲ್ಲೋ ಒಂದ್ ಕಡೆ ಈ ಮರದ ಹತ್ರ ಹಿಟ್ಟು ಹೊಂಟೋದ್ರು. ಅವ್ರನ್ನ ಒಂದು ಮುಸ್ಲಿಂ ಪೇರೆಂಟ್ಸ್, ಒಂದು ಮುಸ್ಲಿಂ ತಂದೆ ತಾಯಿ ಅವ್ರನ್ನ ದತ್ತು ತಗೊಂಡು ಅವ್ರನ್ನ ಬೆಳೆಸಿ ಅವರು ಅದರಿಂದನೇ ಅವರು ಆ ಇಸ್ಲಾಮಿಕ್ ಕಲ್ಚರ್ನ ಕಲ್ತ್ಕೊಂಡಿರೋದು. ಆ ಇಸ್ಲಾಮಿಕ್ ಕಲ್ಚರ್ನ ಫಾಲೋ ಮಾಡಿದ್ರು ಅಂತ ಹೇಳಿದ್ರೆ ಅವರ ಒಂದು ಅಪಿಯರೆನ್ಸ್ ನೋಡೋದಕ್ಕೆ ಓಕೆ ಒಬ್ಬ ಮುಸ್ಲಿಂ ಅನ್ನೋಂತ ಒಂದು ಫೀಲ್ ಕೊಡೋ ಅಂತ ರೀತಿಯಲ್ಲಿ ಅವರಿದ್ರು ಸಾಯಿಬಾಬಾ. ಸರಿ, ಸಾಯಿಬಾಬಾಗೆ ಶಿರಡಿ ಸಾಯಿಬಾಬಾ ಅಂತ ಯಾಕೆ ಹೆಸರು ಬಂತು? ಶಿರಡಿ ಅನ್ನೋದು ಮಹಾರಾಷ್ಟ್ರದಲ್ಲಿರುವಂತಹ ಒಂದು ಸಣ್ಣ ಊರು.
ಈ ಊರಿನಲ್ಲಿ ಫಸ್ಟ್ ಟೈಮ್ ಸಾಯಿಬಾಬಾಗೆ 16 ವರ್ಷ ಇರುವಾಗ, ಆ 16 ವರ್ಷದ ಮುಂಚೆ ಅವ್ರು ಏನಿದ್ರು ಎಲ್ಲಿದ್ರು ಏನು ಅದೆಲ್ಲ ಕರೆಕ್ಟ್ ಆಗಿ ಒಂದು ಡೀಟೇಲ್ಸ್ ಇಲ್ಲ. 16 ವರ್ಷದ ನಂತರ ಇರುವಂತಹ ಡೀಟೇಲ್ಸ್ ಮಾತ್ರ ಇಲ್ಲಿವರೆಗೂ ಸಿಕ್ಕಿರುವಂಥದ್ದು. 16 ವರ್ಷದ ನಂತರ ಏನಪ್ಪಾ ಅಂತ ಹೇಳಿದ್ರೆ, ಶಿರಡಿಲಿ ಅವರು ಒಂದು 16 ವರ್ಷ ಚಿಕ್ಕ ಹುಡುಗ, ಒಬ್ಬ 16 ವರ್ಷದ ಹುಡುಗ ಬಂದು ನಡ್ಕೊಂಡು ಬಂದಿದ್ದಾರೆ. ಓಕೆ, ಅಲ್ಲಿ ಬಂದು ಮರದ ಕೆಳಗೆ ಕೂತ್ಕೊಂಡಿದ್ದಾರೆ. ಓಕೆ, ಅಲ್ಲೇ ಹಂಗೆ ಇದ್ದಾರೆ, ಎಲ್ಲ ನಡೀತಾ ಇದೆ. ಓಕೆ, ಅವ್ರಿಗೆ ಊಟ ಸರಿಗೆ ಸಿಗ್ತಾ ಇಲ್ಲ. ನಾರ್ಮಲ್ ಆಗಿ ಒಂದು ಸ್ವಾಮೀಜಿ ಹೇಗಿರ್ತಾರೆ ಆ ರೀತಿಯಲ್ಲಿ ತನ್ನ ತೋರಿಸ್ಕೊಂಡು ಮರದ ಕೆಳಗೆ ಕೂತಿರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಸಣ್ಣ ಪುಟ್ಟ ಕೆಲಸಗಳು ಎಲ್ಲರೂ ಕೆಲಸ ಯಾರು ಕೊಟ್ಟರೆ ಮಾಡ್ತಾರೆ. ಈ ರೀತಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ, ಸರಿ, ಈ ರೀತಿ ಇದ್ದಂತಹ ಒಬ್ಬ ವ್ಯಕ್ತಿ ಒಂದು ಮಸೀದಿಯಲ್ಲಿ ಹೋಗಿ ಉಳ್ಕೊಳಕ್ ಶುರು ಮಾಡ್ತಾರೆ. ಒಂದು ಮಸೀದಿ, ಯಾಕಂದ್ರೆ ಅವ್ರ ಮನೆ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಮಸೀದಿಯಲ್ಲಿ ಹೋಗಿ ಮಲ್ಕೋಬೇಕು. ಅಲ್ಲೇ ಅವರ ಸ್ಟೇನೆ ಅವರು ಅಲ್ಲಿ ಇರೋ ಥರ ನೋಡ್ಕೋತಾರೆ. ಆದರೆ ಒಂದು ಮಸೀದಿನ ಅವರು ಹಿಂದೂ ಟೆಂಪಲ್ ಥರ ಯೂಸ್ ಮಾಡ್ತಾ ಇದ್ರು. ಲೈಕ್ ಹೇಗೆ ಅಲ್ಲಿಗೆ ಬರೋರಿಗೆಲ್ಲ ವಿಭೂತಿ ಕೊಡೋದು ಕೈಗೆ, ಆ ಥರ ಹಿಂದೂ ಟೆಂಪಲ್ ಥರ ಅವರು ಅದನ್ನು ಮಾಡ್ತಾ ಇದ್ರು. ಸರಿ, ಈ ಮಸೀದಿಗೆ ಸಾಯಿಬಾಬಾ ಒಂದು ನೇಮ್ ಇಟ್ಟಿದ್ದಾರೆ. ಆ ನೇಮ್ ಏನು ಅಂತ ಹೇಳಿದ್ರೆ, ದ್ವಾರಕಾಮೈ ಅಂತ ಹೇಳಿ ಒಂದು ಹೆಸರನ್ನ ಇಟ್ಟಿದ್ದಾರೆ. ಈ ದ್ವಾರಕಾಮೈ ಅಂತ ಅಂದ್ರೆ, ದ್ವಾರಕ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಕೃಷ್ಣನ ಒಂದು ಜನ್ಮಸ್ಥಳ ದ್ವಾರಕ. ಈ ದ್ವಾರಕಾಮೈ ಅಂತ ಹೆಸರು, ಓಕೆ, ಒಂದು ಮಸೀದಿ, ಒಂದು ಇಸ್ಲಾಮಿಕ್ ಮಸೀದಿಗೆ ಒಂದು ಹಿಂದೂ ಟೆಂಪಲ್ ಹೆಸರನ್ನ ಅವ್ರು ಏನಕ್ಕೆ ಇಟ್ಟರು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಇಟ್ಟಿದ್ದಾರೆ. ಬಟ್ ಅವರು ಒಂದು ಮುಸ್ಲಿಂ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಆದರೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಬೇರೆ ಜನರೆಲ್ಲ ಬಂದು ಮಾತಾಡಿಸ್ತಾರೆ, ಎಲ್ಲ ಓಕೆ. ಅವ್ರನ್ನ ಕೆಲವೊಂದು ಜನರು ಅವ್ರನ್ನ ಹುಚ್ಚರು ಅಂತ ಅಂದ್ಕೊಂಡು, ಭಿಕ್ಷಕರು ಅಂತ ಅಂದ್ಕೊಂಡು, ಕಲ್ಲಲ್ಲಿ ಹೊಡೆದು ಕಡ್ಡಿಯಲ್ಲಿ ಹೊಡೆದು ಅವ್ರನ್ನ ಹಿಂಸೆ ಮಾಡಿ ಚಿತ್ರಹಿಂಸೆ ಮಾಡಿ ಓಡಿಸ್ಬಿಟ್ರು ಆ ಊರಿಂದ. ಸರಿ, ಓಡೋದವರು ಒಂದು 2 ವರ್ಷ ಪತ್ತೇನೇ ಇಲ್ಲ ಶಿರಡಿ ಕಡೆ. ಸರಿ, ಎಲ್ಲಿ ಹೋದ್ರು ಅಂತ ಅಂದ್ಬಿಟ್ಟು ನೋಡಿದ್ರೆ, ತುಂಬ ಜನ ಆಗಿನ ಕಾಲದವರು ರಿಜಿಸ್ಟರ್ ಮಾಡಿರುವಂತಹ ಕೆಲವೊಂದು ವಿಷಯಗಳೇನು ಅಂತ ಹೇಳಿದ್ರೆ, ಅವರು ಲಕ್ಷ್ಮೀಬಾಯಿ ಅವರ ಸೈನ್ಯದಲ್ಲಿ ಸೋಲ್ಜರ್ ಆಗಿ ಸೇರ್ಕೊಂಡಿದ್ರು. ಅಲ್ಲಿ 1-2 ವರ್ಷ ಸೋಲ್ಜರ್ ಆಗಿ ಅವರು ಸೇವೆನ ಮಾಡಿ ಬಂದಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಹೇಳಿದ್ರು. ಇನ್ ಕೆಲವೊಬ್ರು ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಅಲ್ಲಿ ಇಲ್ಲಲ್ಲ ಇದ್ದು ಬಂದ್ರು ಅಂತ ಹೇಳಿ ಹೇಳ್ತಾರೆ. ಬಟ್ ಪ್ರಾಪರ್ ಆಗಿ ಏನು ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅವರು ಚೆನ್ನಾಗಿ ಕುಸ್ತಿ ಆಡ್ತಾ ಇದ್ರು ಅನ್ನೋಂಥ ಒಂದು ವಿಷಯ ಇದೆ. ಸೊ ಮೇ ಬಿ ಸೋಲ್ಜರ್ ಆಗಿ ಅವ್ರು ವರ್ಕ್ ಮಾಡಿರ್ಬೋದು, ಎಲ್ಲಿ ಲಕ್ಷ್ಮೀಬಾಯಿ ಅವರ ಒಂದು ಸೈನ್ಯದಲ್ಲಿ ವರ್ಕ್ ಮಾಡಿರ್ಬೋದು. ಸರಿ, ಈ ಥರ ಇರುವಂಥ ಒಬ್ಬ ವ್ಯಕ್ತಿ ಹೇಗೆ ದೇವರಾಗಿ ಅವರು ಆ ಒಂದು ಗ್ರೋತ್ ಹೇಗಾಯಿತು ಅಂತ ಹೇಳಿದ್ರೆ, 2 ವರ್ಷದ ನಂತರ ಮತ್ತೆ ಅವರು ಶಿರಡಿಗೆ ಬರ್ತಾರೆ. ಶಿರಡಿಗೆ ಬಂದು ಅದೇ ಮಸೀದಿಯಲ್ಲಿ ಅವರು ಸೇಮ್ ಅದೇ ಥರ ರೆಸಿಡೆನ್ಸ್ ಆಗಿ ಉಳ್ಕೋತಾರೆ. ಅಲ್ಲಿಗೆ ಬರೋರಿಗೆಲ್ಲ ಇದು ಕೊಡ್ತಾರೆ, ವಿಭೂತಿ ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಓಕೆ, ಪ್ರಸಾದ ಎಲ್ಲ ಕೊಡ್ತಾರೆ. ಇದರಲ್ಲ ಈ ಹಂಚದು ಈ ಥರ ದೇವ್ರ ಕೆಲಸಗಳನ್ನ ಮಾಡುವಂತಹ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆಗ ಆ ಊರಲ್ಲಿ ಕೆಲವೊಬ್ರಿಗೆ ಮನಸ್ಸಲ್ಲಿ ಕಷ್ಟಗಳಿರುತ್ತೆ. ಮನಸ್ಸಲ್ಲಿ ಕಷ್ಟಗಳಿರುವಾಗ ಯಾರ ಹತ್ರ ಹೇಳ್ಕೊಳ್ಳೋದು ಅನ್ನೋದು ಗೊತ್ತಾಗಲ್ಲ. ಆಗ ಓಕೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಯಾರೋ ಕೂತಿದ್ದಾರೆ, ಓಕೆ, ಇವ್ರ ಹತ್ರ ಮಾತಾಡೋಣ ಅಂತ ಹೇಳಿ ಮಾತಾಡಿಸ್ತಾರೆ ಕೆಲವೊಬ್ರು. ಆ ಥರ ಮಾತಾಡಿ ಎಷ್ಟೋ ಜನಕ್ಕೆ ಪರಿಚಯ ಆಗ್ತಾರೆ ಸಾಯಿಬಾಬಾ ಅವರು. ಅವ್ರ ಜೊತೆ ಮಾತಾಡ್ತಾ ತನ್ನನ್ನೇ ತಾನು ಮರೆತು ತನ್ನ ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೊಳ್ಳುವಂತಹ ರೀತಿಯಲ್ಲೇ ಜನರು ಆಗೋಗ್ತಾರೆ. ಅಂದರೆ ಅವ್ರು ಮಾತಾಡೋದು ಅಷ್ಟು ಚೆನ್ನಾಗಿರುತ್ತೆ, ಅಂದರೆ ನಮಗೆ ಮೋಟಿವೇಟಿವ್ ಆಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ, ನಮ್ಗೆ ಓ ನಮ್ಮ ಜೀವನ ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ, ನೋಡ್ಕೊಳ್ಳೋಣ. ಆ ರೀತಿಯಲ್ಲಿ ಒಬ್ಬ ಧೈರ್ಯ, ನಮ್ಮ ಲೈಫ್ನ ನಾವು ಲೀಡ್ ಮಾಡೋದಕ್ಕೆ ಒಂದು ಧೈರ್ಯ ತುಂಬುವಾಗಿ ಒಂದು ಒಬ್ಬ ವ್ಯಕ್ತಿಯಾಗಿ ಅವ್ರು ಎಲ್ಲರ ಮಧ್ಯದಲ್ಲಿ ಕಾಣಿಸ್ಕೋತಾರೆ. ಹಾಗೆಲ್ಲರೂ ಅನ್ಕೋತಾರೆ, ಓಕೆ, ಸಾಯಿಬಾಬಾ ಹತ್ರ ಹೋಗಿ ನಾವೇನಾದ್ರು ಒಂದು ಕಷ್ಟ ಹೇಳ್ಕೊಂಡ್ರೆ ಸರಿಯಾಗುತ್ತಪ್ಪ. ಚಿಕ್ಕ ಹುಡುಗನೇ ಆಗಿರ್ಬೋದು, ಸ್ಟಿಲ್ ಅವ್ರು ಹೇಳೋವಂಥ ಒಂದು ವಿಷಯ ನಮ್ಗೆಲ್ಲರಿಗೂ ಉಪಯೋಗ ಆಗ್ತಾ ಇದೆ, ನಾವು ನಮ್ಮ ಲೈಫ್ನ ಚೆನ್ನಾಗಿ ನೋಡ್ಕೋತೇವೆ, ಅವ್ರ ಜೊತೆ ಮಾತಾಡಿದ್ಮೇಲೆ ಒಂದು ಕ್ಲಾರಿಟಿ ಸಿಕ್ಕಿದೆ ಲೈಫಲ್ಲಿ ಅಂತ ಹೇಳಿ ಎಲ್ರಿಗೂ ಅನಿಸೋದಕ್ಕೆ ಶುರು ಆಗ್ತಾ ಇದೆ. ಅಲ್ಲಿಂದ ಆ ಊರ್ ಪೂರ್ತಿ ಸಾಯಿಬಾಬಾ 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 ಅಂತ ಹೇಳಿ ತುಂಬ ಪ್ರಸಿದ್ಧಿ ಆಗ್ತಾರೆ. ಸಾಯಿಬಾಬಾ ಅಷ್ಟು ಈಗ ಸಣ್ಣ ಸಣ್ಣ ಸ್ವಾಮೀಜಿಗಳೇ ನೀವು ನೋಡಿರ್ತೀರ, ಮೂಲ ಮೂಲೆಯಲ್ಲಿ ಇದ್ದಂಥ ಸ್ವಾಮೀಜಿಗಳು ಹೆಂಗೆಂಗೆಲ್ಲ ಕೋಟಿ ಕೋಟಿ ಆಸ್ತಿ ಮಾಡಿರ್ತಾರೆ. ಆದರೆ ಸಾಯಿಬಾಬಾಗೆ ಇಷ್ಟೊಂದು ಪ್ರಸಿದ್ಧವಾಗಿರುವಂತಹ ಸಾಯಿಬಾಬಾ ಅವ್ರಿಗೆ ಅಂತ ದುಡ್ಡು ಒಡವೆ ಆಸ್ತಿ ಈಸ್ತಿ ಏನು ಇಲ್ಲ. ಸಾಯೋವರೆಗೂ ಕೂಡ ಅವರು ಬಂದಾಗ ಹೇಗಿದ್ರು ಶಿರಡಿಗೆ ಅದೇ ರೀತಿಯಲ್ಲಿ ಸರಳತೆನ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ.
ಅದೇ ಮಸೀದಿಯಲ್ಲೇ ಉಳ್ಕೋತಾರೆ, ಅಲ್ಲೇ ಮಲ್ಕೋತಾರೆ, ಕೆಳಗೆ ಮಲ್ಕೋತಾರೆ. ಅವರ ತುಂಬಾ ನಾರ್ಮಲ್ ಆಗಿರುವಂತಹ ಒಂದು ಬಟ್ಟೆ, ಕಾಟನ್ ಅಲ್ಲಿ ಬಟ್ಟೆ, ಇಷ್ಟೇನೆ. ದೊಡ್ಡದಾಗಿ ಅಷ್ಟು ನನಗೆ ಫೇಮ್ ಸಿಕ್ಬಿಡ್ತು ಅಂತ ಹೇಳಿ ಅವ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ ಇಷ್ಟಪಡಲಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಡೊನೇಷನ್ಸ್ ನ ಸುರಿತಿದ್ರು ಅವ್ರ ಕಾಲ್ ಕೆಳಗೆ, ಆದ್ರೂ ಕೂಡ ಒಂದ್ ರೂಪಾಯಿನೂ ಕೂಡ ಅವ್ರು ಮುಟ್ಟದೇ ಇರುವಂತಹ ವ್ಯಕ್ತಿ ಅಷ್ಟನ್ನು ಕೂಡ ಬಡವ್ರಿಗೆ, ಕಷ್ಟಪಡೋರ್ಗೆ ಕೊಡ್ತಾ ಇದ್ರು ದುಡ್ಡನ್ನ. ನನಗ್ ಬೇಡ, ನನಗೆ ಜೀವನದಲ್ಲಿ ಏನೂ ಇಲ್ಲ, ನಿಮಗ್ ಬೇಕಾಗಿರೋದು ಕಷ್ಟ ಪಡ್ತಾ ಇದ್ದೀರಾ ತಗೊಳ್ಳಿ ಅನ್ನೋಂತಹ ರೀತಿಯಲ್ಲಿ ಅವರ ಬರೋಂತಹ ಎಲ್ಲಾ ವಿಷಯಗಳನ್ನು ಹಂಚ್ತಾ ಇದ್ರು. ಅವ್ರು ಒಂದನ್ನು ಇಟ್ಕೋತಾ ಇರಲಿಲ್ಲ. ಈ ತರ ಹಲವಾರು ಸೇವೆಗಳನ್ನ ಮಾಡ್ಕೋ ಬರ್ತಾ ಇದ್ರು. ಆ ಊರಲ್ಲಿರುವಂತಹ ಮಕ್ಕಳುಗಳಿಗೆ ವಿದ್ಯೆ ಕಲಿಯೋದಕ್ಕೆ ಮೋಟಿವೇಟ್ ಮಾಡೋದಾಗಿರ್ಬಹುದು, ಹೆಲ್ತ್ ವಿಷಯಗಳಿಗೆ ಅವ್ರು ಟ್ರೀಟ್ಮೆಂಟ್ ಕೊಡೋದಾಗಿರ್ಬಹುದು. ಅದು ಮಾತ್ರ ಅಲ್ಲದೆ ಕೆಲವೊಂದು ಮಿರಾಕಲ್ ಆಗಿರುವಂತಹ ವಿಷಯಗಳನ್ನು ಮಾಡ್ತಾ ಇದ್ರು. ಲೈಕ್ ಯಾವ ತರ ಅಂತ ಹೇಳಿದ್ರೆ, ಅವರು ಓಕೆ ಇದು ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಡೀತಿತ್ತಂತೆ. ಮತ್ತೆ ತುಂಬಾ ನಾರ್ಮಲ್ ಆಗಿ ಒಂದು ಹ್ಯೂಮನ್ ಮಾಡಕ್ಕಾಗದೇ ಇರುವಂತಹ ವಿಷಯಗಳನ್ನೆಲ್ಲ ಮಾಡ್ತಾ ಇದ್ರು. ಲೈಕ್ ಹೇಗೆ ಅಂತ ಹೇಳಿದ್ರೆ, ಕುದಿತಾ ಇರುವಂತಹ ಒಂದು ಪಾತ್ರೆ, ಅದನ್ನ ಕಲಸೋದಕ್ಕೆ ಓಕೆ ಸೌಟ್ ಹುಡುಕಿದಾರೆ, ಸೌಟ್ ಸಿಕ್ಕಿಲ್ಲ, ಕೈಯೇ ಹಾಕಿದ್ದಾರೆ. ಅಂದ್ರೆ ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಕುದಿತಾ ಇದೆ, ಬಟ್ ಅವ್ರಿಗೆ ಏನು ಆಗ್ತಾ ಇಲ್ಲ. ಇದರಿಂದ ಸೈನ್ಸ್ ಇದೆಯೋ ಅವೆಲ್ಲ ನಾವು ಡಿಸ್ಕಸ್ ಮಾಡೋದು ಬೇಡ, ಅದು ಜನರ ಒಂದು ನಂಬಿಕೆ. ಬಟ್ ಈ ತರ ಮಿರಾಕಲ್ಸ್ ಎಲ್ಲ ನೋಡಿ ಜನ ಓಕೆ ಸಾಯಿ ಬಾಬಾ ದೇವ್ರು ಅಂತ ಹೇಳಿ ಒಂದು ಇದಕ್ಕೆ ಬಂದ್ರು, ಒಂದು ಕನ್ಸಿಡರೇಷನ್ಗೆ ಬಂದ್ರು. ಬಂದು ಅವ್ರಿಗೆ ತುಂಬಾ ಸಾಯಿ ಬಾಬಾ ಹತ್ರ ಹೋಗಿ ಎಲ್ಲಾನು ಹೇಳ್ಕೋಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಮಾಡಿ, ಒಂದು ದಿನ ಸಾಯಿ ಬಾಬಾ ಏನಂತ ಹೇಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ತರ ಜಾತಿಗಳ ಜಗಳ ಬೇಡ, ಎಲ್ಲರೂ ನಾವು ಒಂದಾಗಿರೋಣ. ನೀವು ಇಸ್ಲಾಮಿಕ್ ಆಗಿದ್ದೀರಾ, ನೀವು ಭಗವದ್ಗೀತೆ ಓದಿ, ನೀವು ಕುರಾನ್ ಓದಿ, ನೀವು ಬೈಬಲ್ ಓದಿ ಅಂತ ಹೇಳಿ ಎಲ್ಲಾರನ್ನು ಜಾತಿ ಮತ ಅಂತ ಜಗಳ ಆಡದೆ ಎಲ್ಲರನ್ನು ಯುನೈಟ್ ಆಗಿ ಒಂದು ವಿಷಯಕ್ಕೆ ತರ್ತಾರೆ. ಈಗಲೂ ಕೂಡ ಸಾಯಿಬಾಬಾನ ಪೂಜೆ ಮಾಡೋರು ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ ಅಂತ ಯಾರಿಗೂ ಗೊತ್ತಿರಲ್ಲ. ಸಾಯಿಬಾಬಾಗೆ ಭಕ್ತರು ಎಲ್ಲಾ ಜಾತಿಯಲ್ಲಿ ಎಲ್ಲಾ ಮತದಲ್ಲೂ ಕೂಡ ಇರ್ತಾರೆ. ಸಾಯಿಬಾಬಾ ಟೆಂಪಲ್ಗೆ ನೀವು ಮುಸ್ಲಿಮ್ಸ್ ಆಗಿದ್ರು ಹೋಗ್ಬೋದು, ಹಿಂದೂಸ್ ಆಗಿದ್ರು ಹೋಗ್ಬೋದು, ಕ್ರಿಶ್ಚಿಯನ್ಸ್ ಆಗಿದ್ರು ಹೋಗ್ಬೋದು. ಈ ಒಂದು ಯೂನಿಟಿನ ತಂದಿದ್ದು ಸಾಯಿಬಾಬಾ ಮಾತ್ರ. ಇದು ನಾನು ನಿಮ್ಗೆ ಅನಿಸ್ಬೋದು, ನೀವು ಹಾಗಾದ್ರೆ ಈ ದೇವ್ರನ್ನ ನಂಬ್ತೀಯ ಅಂತ. ನಾ ದೇವ್ರನ್ನ ನಂಬ್ತೀನಿ ಬಿಡ್ತೀನಿ ಅದು ಸೆಕೆಂಡ್ರಿ, ಬಟ್ ಈ ತರ ಒಂದು ವಿಷಯನ ಮಾಡಿರುವಂತಹ ಒಬ್ಬ ವ್ಯಕ್ತಿನ ದೇವ್ರು ಅಂತ ಕರೆಯೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಈ ತರ ಇದ್ದಂತಹ ಒಬ್ಬ ವ್ಯಕ್ತಿ 1918 ಅಕ್ಟೋಬರ್ 15th ಅವರು ಡೆತ್ ಆಗ್ತಾರೆ, ಅಂದ್ರೆ ತೀರ್ಕೋತಾರೆ. ಬಟ್ ಅವರು ನಾನು ಇವತ್ತೇ ತೀರ್ಕೋತೀನಿ ಅನ್ನುವಂತಹ ವಿಷಯನ ಮುಂಚೆನೆ ಹೇಳ್ಬಿಟ್ಟಿದ್ರು ಅಂತ ಹೇಳಿ ಆಗಿನ ಕಾಲದ ಜನರೆಲ್ಲ ಹೇಳ್ತಾರೆ. ಅಂದ್ರೆ ಅವರು ಸಾಯೋ ದಿನನ ಮುಂಚೆನೆ ನಮ್ಗೆಲ್ಲ ತಿಳಿಸ್ಬಿಟ್ಟಿದ್ರು, ನಾನು ಈ ದಿನ ನಾನು ನನ್ನ ದೇಹನ ಬಿಟ್ಟು ನಾನು ಹೋಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ಕೊಂಡಿದ್ರು ಅಂತ ಹೇಳಿ ಹೇಳ್ತಾರೆ. ಅವರು ಸತ್ತ ಮೇಲೆ ಅಲ್ಲಿ ಒಂದು ಶಿರಡಿಯಲ್ಲಿ ಅವ್ರಿಗೆ ಅಂತ ಒಂದು ಸಮಾಧಿನ ಮಾಡಿ ಅದ್ರ ಮೇಲೆ ಒಂದು ದೇವಸ್ಥಾನ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ. ಈಗ ಇರುವಂತಹ ದೇವಸ್ಥಾನ ಕೂಡ ಒಂದು ಮಸೀದಿ ಮೇಲೆ ಕನ್ಸ್ಟ್ರಕ್ಷನ್ ಆಗಿರುವಂತಹ ಒಂದು ದೇವಸ್ಥಾನ. ಜಸ್ಟ್ ಥಿಂಕ್ ಮಾಡಿ, ಇಂಡಿಯಾದಲ್ಲಿ ಎಷ್ಟೋ ಹಿಂದೂ ಮುಸ್ಲಿಂ ಗಲಾಟಿಗಳೆಲ್ಲ ಆಗಿದೆ, ಎಷ್ಟೋ ಜಾತಿ ಗಲಾಟಿಗಳೆಲ್ಲ ಆಗಿದೆ, ಆದ್ರೆ ಒಂದು ಮಸೀದಿ ಮೇಲೆ ಅಂದ್ರೆ ಅದನ್ನ ಕವರ್ ಮಾಡಿ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಅಂದ್ರೆ ಆ ದೇವಸ್ಥಾನದಲ್ಲಿ ಹಿಂದೂಸು ಹೋಗ್ಬೋದು, ಮುಸ್ಲಿಮ್ಸು ಹೋಗ್ಬೋದು, ಕ್ರಿಶ್ಚಿಯನ್ಸು ಹೋಗ್ಬೋದು, ಯಾವ ಜಾತಿಯವರಾಗಿರ್ಲಿ, ಜಾತಿ ಭೇದ ಭಾವ ಏನೂ ಇಲ್ಲದೆ, ಅವನು ದುಡ್ಡಿಟ್ಟರವನಾಗಿರ್ಲಿ, ಕಡಿಮೆ ಆಗಿರೋನಿಗೆ ಯಾವನಾದ್ರೂ ಆಗಿರ್ಲಿ, ಅವನಿಗೆ ಆ ದೇವಸ್ಥಾನ ಫ್ರೀಯಾಗಿ ಹೋಗ್ಬೋದು. ಯಾರು ತಡೆ ಮಾಡಲ್ಲ, ಏ ನೀನು ಮುಸ್ಲಿಂ ನೀವು ಹೊರಗೆ ಹೋಗ್ಬೇಕು ನೀನು ಹಿಂದೂ ನೀನು ಬರಂಗಿಲ್ಲ, ನೀನು ಕ್ರಿಶ್ಚಿಯನ್ ನೀನು ಬರಂಗಿಲ್ಲ ಅಂತ ಯಾರು ಯಾರನ್ನು ತಡೆ ಹಾಕೋ ಹಾಗಿಲ್ಲ. ಸೊ ಈ ರೀತಿ ಆಗಿರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ನನಗೆ ಕೇಳಿ ಓಕೆ ಶಾಕ್ ಆಯ್ತು. ಯಾಕಂದ್ರೆ ಜಸ್ಟ್ 100 ಇಯರ್ಸ್ ಬಿಫೋರ್ ಇದ್ದಂತಹ ಒಬ್ಬ ವ್ಯಕ್ತಿ 100 ಇಯರ್ಸ್ ಅಲ್ಲಿ ಅವರ ಒಂದು ಏನಂತ ಹೇಳೋದು, ಅವ್ರ ಬಗ್ಗೆ ಇಷ್ಟು ಪ್ರಪಂಚ ಪೂರ್ತಿ ಗೊತ್ತಾಗಿ ಅವ್ರಿಗೆ ಇಷ್ಟು ದೇವಸ್ಥಾನಗಳು, ಎಲ್ಲ ಊರಲ್ಲೂ ದೇವಸ್ಥಾನಗಳು, ಅವ್ರಿಗೋಸ್ಕರ ಭಕ್ತಿ ಗೀತೆಗಳಾಗಿರ್ಬೋದು. ಅಂದ್ರೆ ಈಗ ನಾವು ಹೇಳ್ತೀವಲ್ವಾ ಕೃಷ್ಣ ವಿಷ್ಣು ವೆಂಕಟೇಶ್ವರ ಗಣಪತಿ ಅಂತ, ಈ ದೇವರುಗಳ ಮಧ್ಯದಲ್ಲಿ ನಾವು ಒಬ್ಬ 100 ವರ್ಷ ಹಿಂದೆ ಇದ್ದಂತಹ ಒಬ್ಬ ಮನುಷ್ಯರದ ಫೋಟೋನ ನಾವು ಇಟ್ಟು ನಾವು ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಹೀಸ್ ಗ್ರೇಟ್ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಮಲ್ಲಿ ಎಷ್ಟು ಜನ ಸಾಯಿಬಾಬಾ ಭಕ್ತರಿದ್ದೀರಾ ಮರೆಯದೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಇಷ್ಟು ದಿನ ಈ ವಿಷಯ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅಂತ ಹೇಳಿದ್ರು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಂಟೆಂಟ್ ಅಲ್ಲಿ ನಾನು ಬಂದು ಮೀಟ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಕಂಟೆಂಟ್ ಮಾತಾಡಬೇಕು ಅಂತ ಹೇಳಿದ್ರೆ ಮರೆಯದೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬೈ, ಅಂಟಿಲ್ ದೆನ್ ಸೈನಿಂಗ್ ಆಫ್, ದಿಸ್ ಇಸ್ ಹರೀಶ್.